ಯುಗಪುರುಷರಾದ ಮೋದಿಜಿಯವರು ವಿಶ್ವಕ್ಕೆ ನಿಮ್ಮನ್ನ ಪರಿಚಯಿಸಿದ್ದಾರೆ. ಭೇಟಿ ಮಾಡಿದಾಗ ಅವರ ಚಿಂತನೆಗಳ ಬಗ್ಗೆ ನಿಮಗೆ ಅನಿಸಿಕೆ, ಹಾಗೂ ನಿಮಗೆ ಅವರು ತಿಳಿಸಿಕೊಟ್ಟಂತ ಮಾತುಗಳು, ಹಾಗೂ ನೀವು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗುವ ಮೊದಲು ನೀವು ಯಾವ ರೀತಿ ಪೂರ್ವ ಸಿದ್ಧತೆ ಏನಾದ್ರು ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಅವ್ರ ಕಣ್ಣು ನೋಡಿದ್ರೆ ಆ ಕಣ್ಣಲ್ಲಿ ಒಂದು ತೇಜಸ್ ಇದೆ. ಆ ತೇಜಸ್ಸು ನಿಮಗೆ ಏನಾದ್ರು ಸಾಧನೆ ನೀನು ಮಾಡಲೇಬೇಕು ಅಂತ ನಿಮಗೆ ಸ್ಫೂರ್ತಿ ಕೊಡುವಂಥ ಕಣ್ಣು ಅವ್ರದ್ದು. ನನಗೆ ಆದಿಶಂಕರಾಚಾರ್ಯರದು ಕೇದಾರನಾಥ್ಗೆ ಮಾಡಿದಾಗ ಆ ವಿಗ್ರಹನ ನರೇಂದ್ರ ಮೋದಿಯವರು ದೇಶಕ್ಕೆ ಸಮರ್ಪಣೆ ಮಾಡ್ತಾರೆ. ಅದ್ರ ಮುಂದೆ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡ್ತಾರೆ. ಸೊ ನನಗೆ ಅದೊಂದೇ ಅವಕಾಶ, ಒಂದು ಕೇದಾರನಾಥಲ್ಲಿ ಮಾಡೋವಂಥ ಅವಕಾಶ. ಅದು ಕಾಂಪಿಟೇಷನಲ್ಲೇ ಬರುತ್ತೆ, ಅದುವೆ ಕಾಂಪಿಟೇಷನ್ ಮಾಡಿರ್ತಾರೆ, ಅದರಲ್ಲಿ 8 ಮಾಡಲಲ್ಲಿ ಒಂದು ಸೆಲೆಕ್ಟ್ ಆಗುತ್ತೆ. ನನಗೆ ಗೊತ್ತಿತ್ತು ಈ ಒಂದು ಅವಕಾಶದಲ್ಲಿ ಅವ್ರ ಮನಸ್ಸಿಗೆ ಹೋಗ್ಬೇಕಪ್ಪ ನಾವೇಗಾದ್ರೂ ಅಂತ ಕೆಲಸ ಮಾಡಬೇಕು. ಆಗಿ ದೇಶಕ್ಕೆ ಸಮರ್ಪಣೆ ಆದ ಕೆಲವೇ ಗಂಟೆಗಳಲ್ಲಿ ನನಗೆ ಕಾಲ್ ಬರುತ್ತೆ, ಪ್ರಧಾನಮಂತ್ರಿಗಳೇ ಭಾಳ ಇಷ್ಟ ಆಗಿದೆ, ಅವರು ನಿಮ್ಮನ್ನು ಭೇಟಿ ಮಾಡಬೇಕಂತೆ. ಏಪ್ರಿಲ್ 5 ಅನಿಸುತ್ತೆ ನಾನು ಅವರ ಭೇಟಿ ಮಾಡಲಿಕ್ಕೆ ಹೋದೆ. ಹೋದಾಗ 11:00 ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಅವರು. ಸೊ ಎಕ್ಸಾಕ್ಟಾಗಿ 11:27 ಒಳಗೆ ಕರೀತಾರೆ ಅವರು. ಸೊ ಅಲ್ಲೂ ನಾನು ಸ್ವಲ್ಪ ಟೈಮ್ ಪಂಚುಯಾಲಿಟಿ ಎಲ್ಲ ನೋಡ್ತಿರ್ತೀನಿ. 11:27 ಕರೆದ್ರು, ಕರೆಸಿದಂಗೆ ಅವರು ಚೇರ್ಮೇಲೆ ಕೂತಿರಲಿಲ್ಲ, ವೆಲ್ಕಮ್ ಮಾಡೋದಕ್ಕೆ ಎದ್ದು ಈಚೆ ನಿಂತಿದ್ರು. ಅವ್ರು ನಾನು ಯಾರು ಬರ್ತಾರೆ ನೆಕ್ಸ್ಟ್ ಅನ್ನೋ ಹೆಸರು ಗೊತ್ತು, ಏನಕ್ಕೆ ಬರ್ತಿದ್ದಾರೆ, ಅವ್ರು ಏನು ಮಾಡಿದ್ದಾರೆ ಎಲ್ಲ ವಿಷಯ ಮೊದಲೇ ತಿಳಿದಿರುತ್ತೆ. ಅವರು ಎದ್ದು ನಿಂತಿದ್ರು, ಬನ್ನಿ ಒಳಗೆ ಬನ್ನಿ ಅಂದ್ಬಿಟ್ಟು, ಕೇದಾರನಾಥಲ್ಲಿ ಶಂಕರಾಚಾರ್ಯದು ಭಾಳ ಚೆನ್ನಾಗಿ ಮಾಡಿದ್ದೀರಾ, ಈಗ ಹೇಗಾಗಿದೆ ಗೊತ್ತಾದ ವಿಷಯ ಅಂತಂದರು. ಯಾಕಂದರೆ ಆ ಟೈಮಲ್ಲಿ ಸ್ನೋಲಿ ಮುಚ್ಚೋಗಿತ್ತು ವಿಗ್ರಹ. ನಾನು ಹೇಳಿದೆ ಹೌದು ಸ್ನೋಲಿ ಮುಚ್ಚೋಗಿದೆ ಸ್ವಾಮಿ, ಆದರೂ ಭಾಳ ಚೆನ್ನಾಗಿ ಕಾಣ್ತೀನಿ ಅಂತ ಹೇಳಿದ್ರು ಅವರು. ಜೊತೆಗೆ ಒಂದು ಅವ್ರಿಗೊಂದು ಕಲ್ಲಿಂದು ನೇತಾಜಿದು ಸುಭಾಷ್ ಚಂದ್ರ ಬೋಸ್ ಪ್ರತಿಮೆ ರೆಡಿ ಮಾಡಿದ್ದೆ ಕಲ್ಲಲ್ಲಿ. ಸೊ ಅದನ್ನು ಅವ್ರಿಗೊಂದು ಹುಡುಗರಾಗಿ ಕೊಟ್ಟು, ನಂತರ ಬಂದು ಅದ್ರ ಬಗ್ಗೆ ಅವ್ರ ಜೊತೆ ಒಂದು ಸರಿಸುಮಾರು ಒಂದು 13 ಇಂಟ್ರ್ಯಾಕ್ಷನ್ 1-to-1. ಸೊ ನಾನು ಏನೇನು ಕೆಲಸ ಮಾಡಿದ್ದೆ ತೋರಿಸ್ದೆ ಅವರಿಗೆ. ನನಗೆ ಇಷ್ಟ ಆಗಿದ್ದು ಅವರು ಒಬ್ಬ ಸಣ್ಣ ಕಲಾವಿದನ ನಡೆಸ್ಕೊಂಡಿದ್ದ ರೀತಿ, ಅವರ ಟೈಮ್ ಪಂಚುವಾಲಿಟಿ, ಸೊ ಅವ್ರ ಡೆಡಿಕೇಷನ್ನು. ಸೊ ಇಷ್ಟು ಆ ವಯಸ್ಸಿನಲ್ಲಿ ಅವ್ರು ಹಾಗೆ ಅಷ್ಟು ಡಿಸಿಪ್ಲಿನ್ ಆಗಿ ಅಷ್ಟು ಇದ್ದಾರೆ. ಒಬ್ಬ ದೇಶದ ಪ್ರಧಾನಮಂತ್ರಿ, ಒಬ್ಬ ಸಣ್ಣ ಕಲಾವಿದನ ಹೆಸರು ಯಾಕೆ ನೆನ್ಬಿಟ್ಕೋಬೇಕು, ಬರ್ತಾರೆ ಅಂದರೆ ಯಾಕೆ ರೆಡಿ ಆಗಬೇಕು ಅವರು. ಸೊ ಇವೆಲ್ಲ ನಮಗೆ ಯುವಕರಿಗೆ ಭಾಳ ಎಂತಾರೆ, ಇಂಥವ್ರನ್ನ ಭೇಟಿ ಮಾಡೋದು ನಮಗೆ ಜೀವನದಲ್ಲಿ ದೊಡ್ಡ ಪಾಠಗಳಿವೆಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ವರ್ಕು ಜನವರಿಯಲ್ಲಿ ಇನಿಷಿಯೇಟ್ ಆಗಿತ್ತು. ಸೊ ಅದೊಂದು 8 ಕಲಾವಿದರು ಇಂಡಿಯಾದಿಂದ, ಅದರಲ್ಲಿ ದಕ್ಷಿಣ ಭಾರತದ ನಾನೊಬ್ಬ ಇರ್ತೀನಿ. ಆ ವರ್ಕ್ ಆರ್ಡರ್ ಬಂದಿರಲ್ಲ ಇನ್ನು ನನಗೆ. ಸೊ ನಂದಿಂದ ಫೈನಲೈಸ್ ಆಗಿದೆ, ಅಂದರೆ ವರ್ಕ್ ಆರ್ಡರ್ ಬಂದಿರಲ್ಲ. ನನಗೆ ಕೇಳ್ತಾರೆ ಅವರು ನೇತಾಜಿ ಕೆಲಸ ಹೇಗೆ ನಡೀತಿದೆ ಅಂತ. ನಾನು ಅಂದೆ ಇಲ್ಲ ಸರ್, ನನಗೆ ಇನ್ನೂ ವರ್ಕ್ ಆರ್ಡರ್ ಬಂದಿಲ್ಲ, ಸಬ್ ಕಾಂಟ್ರಾಕ್ಟ್ ಕೊಡೋಕ್ಕೆ ಯೋಚನೆ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟೆ. ನಾನು ಇರೋ ವಿಷಯ ಹೇಳಿದೆ ನಾನು ಪ್ರಧಾನಮಂತ್ರಿ ಹತ್ರ. ಅವರು ಆಗ ಸಬ್ ಕಾಂಟ್ರಾಕ್ಟ್ಯೂ ಅಂತ ಹೇಳಿ ಪ್ರಹ್ಲಾದ್ ಜೋಶಿಯವ್ರನ್ನ ಕರೆಸಿ, ಏ ತುರಂತ ಈಕರವಾಗಿ ಸಬ್ ಕಾಂಟ್ರಾಕ್ಟ್ ಸಾಕು ಚುನಾಯಿವನ ಅಂತ ಹೇಳಿ ಇಮ್ಮಿಡಿಯೇಟಾಗಿ ಎಲ್ಲ ಚೇಂಜ್ ಮಾಡಿ ನನಗೆ ವರ್ಕ್ ಆರ್ಡರ್ ಬಂತು ಜೂನಲ್ಲಿ. ಸೊ ಏನಾಗುತ್ತೆ ಕೆಲವೊಮ್ಮೆ